ಭಾಳ ಮರ್ಯಾದಿವಸ್ತರಾಗಿರೋದ್ರಿಂದ, ಅವರಲ್ಲಿ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ಜನಗಳಿಗೆ ಮೋಸ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ವಿರೋಧ ಪಕ್ಷ ಇರೋದೇ ಟೀಕೆ ಮಾಡೋದಕ್ಕೆ ಅವ್ರ ಕೆಲಸನೇ ಅದು. ಈಗ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಈಗ ಅವರು ವಿರೋಧ ಪಕ್ಷದಲ್ಲಿ ಇರೋಂಥ ವ್ಯಕ್ತಿಗಳು ಯಾರು ಈ ಥರ ಕೆಲಸ ಮಾಡೇ ಇಲ್ವ, ಅವ್ರಿಗೆ ಸಾಚಗಳು ಅವರು ಹೇಳಿ ಅವ್ರು ಬೇಕಾದಷ್ಟು ಹಗರಣಗಳೈತೆ ಅವ್ರದ್ವೇ. ಅವರು ಭಾಳ ಸಾಚಗಳಾದ್ರೆ ಇದೇ ರೀತಿ ವಾಪಸ್ ಕೊಟ್ಟು ಸೈಡ್ಗಳು ಅವ್ರು ಮರ್ಯಾದೆ ಉಳಿಸ್ಕೊಳ್ಳಿ ಕೇಳಿ ಅವ್ರಿಗೆ ಫಸ್ಟು, ಆಮೇಲೆ ಮುಖ್ಯಮಂತ್ರಿ ಬಗ್ಗೆ ಮಾತಾಡಲಿ ಅವರು. ಈಗ ಕುಂಕುಮ ಅರ್ಶಿನ ಕುಂಕುಮಕ್ಕೆ ಕೊಟ್ಟಿರೋದಾದ್ರೆ ಅದು ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ, ಇಟ್ಕೋಬೋದಾಗಿತ್ತು. ಈಗ ಅದಕ್ಕೆ ಕೊಟ್ಟಿದ್ರೂ ಅವ್ರು ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಅವರು ಮರ್ಯಾದೆ ಕಾಪಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಅದು ರಿಯಲಿ ಗ್ರೇಟ್, ಭಾಳ ಒಳ್ಳೆಯ ವ್ಯಕ್ತಿ ಅವರು. ಪಾಪ ಅವ್ರು ಯಾವತ್ತೂ ಒಂದು ದೇವಸ್ಥಾನಕ್ಕೆ ಬಂದವರಲ್ಲ, ಒಂದು ಸ್ಟೇಷನ್ ಮೆಟ್ಲತ್ತದವರಲ್ಲ, ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಬಂದವರಲ್ಲ ಅವರು. ಅಂತಿದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಹೆಂಡತಿಯಾಗಿ ಯಾವುದಕ್ಕೂ ಬರದೇ ಹೋದವರು ಅಂಥವ್ರನ್ನ ಇವತ್ತು ದಿನ ತೇಜೋವಧೆ ಮಾಡ್ತಾಯಿದ್ದಾರೆ ಇವರು. ವಿರೋಧ ಪಕ್ಷದವರು ಬೇಕು ಬೇಕಲ್ಲೇ ಮಾಡ್ತಾರಂತ ಇದು ವಿರೋಧ ಪಕ್ಷದ ಕೆಲಸ ಇದು. ಸರ್, ಅವರು ಈ ರಾಜ್ಯದ ಘನೆಯಂಥ ಮುಖ್ಯಮಂತ್ರಿಗಳು, ಅವರ ಅಧಿಕಾರ ಮತ್ತು ಅವ್ರಿಗೆ ಅವಮಾನ ಆಗಬಾರ್ದು, ಅವ್ರ ಮಿಸಸ್ಗೂ ಅವಮಾನ ಆಗಬಾರ್ದು ಅಂತ ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಈಗೇನು ಎಮ್ ಎಲ್ ಎಗಳಿದ್ದಾರೆ ಮೈಸೂರಿನಲ್ಲಿರ್ಬೋದು, ಹೊರಗಡೆ ಬೇರೆ ಜಿಲ್ಲೆಗಳು, ಅವರೆಲ್ಲ ಎಷ್ಟೆಷ್ಟು ಸೈಟ್ ಮಾಡಿದ್ದಾರೆ, ಅದೇ ರೀತಿ ವಾಪಸ್ ಕೊಟ್ಟರೆ ಗೌರವವಾಗಿ ಅವ್ರಿಗೂ ಆ ಗೌರವ ಉಳ್ಕೊಳ್ಳುತ್ತೆ ಸರ್. ಇಲ್ಲ ಪಾಪ ಎಮ್ಮ ಅವರು ಪಾರ್ವತಮ್ಮ ಅವರು ಎಲ್ಲೂ ಕೂಡ ಒಂದು ಸ್ಟೇಷನ್ಗೂ ಕಾಲಾಕ್ತಿದ್ದಾರೆ. ಅವರು ಮುಖ್ಯಮಂತ್ರಿ ಹೆಂಡತಿ ಆದ್ರೂ ಕೂಡ ಯಾವುದೇ ಒಂದು ಮುಜುಗರಕ್ಕೆ ಒಳಗಾಗಬಾರ್ದು ಅಂತ ವಾಪಸ್ ಕೊಟ್ಟಿದ್ದಾರೆ ಸರ್. ಮರ್ಯಾದೆ ಹೆಸರು ಮಾಡಿರೋ ಕೆಲಸ ಸರ್, ಬೇರೆಯವ್ರು ಮಾಡೋಕ್ಕೆ ಹೇಳಿ ಸರ್. ಅದನ್ನೇ ಈಗ ನೂರಾರು ಸೈಟ್ಗಳಿದೆಯಲ್ಲ, ಅವರು ಇದೇ ರೀತಿ ಮಾಡಿದ್ರೆ ಅವ್ರಿಗೆ ಗೌರವ ಉಳ್ಕೊಳ್ತಾ ಇಲ್ಲಾಂದರೆ ಇಡೀ ರಾಜ್ಯ ದಂಗೆ ಹೇಳುತ್ತೆ ವಿರುದ್ಧ. ಈ ಯಾರು ಈಗ ಮೂಡೋದ್ರಲ್ಲಿ ಅಕ್ರಮವಾಗಿ ಬೇರೆಯವ್ರು ತಗೊಂಡಿದ್ದಾರೆ ಅಧಿಕಾರದ ಮದ ಏರಿ, ಅವ್ರ ಹತ್ರ ಎಲ್ಲ ಕಿತ್ಕೋತಾರೆ ಸರ್, ಜನ ದಂಗೆ ಹೇಳ್ತಾರೆ ಸರ್. ಕ್ರೋಧ ಬೇಡ ರಾಜಕೀಯದಲ್ಲಿ, ಕ್ರೋಧ ಬೇಡ ಅಂತ. ಯಾಕಂದ್ರೆ ಇದು ಕ್ರೋಧಿನಾಮ ಸಂವತ್ಸರ. ಕ್ರೋಧಿ ಕೋಪಿಸ್ಕೊಂಡವ್ರನ್ನೇ ಮುಗಿಸುತ್ತೆ, ಅದನ್ನ ತಿಳ್ಕೋಬೇಕು. ಅವ್ರು ಯಾವತ್ತು ಈಗ 24ನೇ ಇಸ್ವಿಲಿ ಕೊಟ್ಟಿಲ್ಲ, 23ರಲ್ಲಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ತನಿಖೆ ಇದೆ. ರಾಜ್ಯಪಾಲರ ಆದೇಶ ಆಗಿದೆ, ಉಚ್ಚ ನ್ಯಾಯಾಲಯದ ಆದೇಶ ಆಗಿದೆ, ತನಿಖೆಗೆ ಅವಕಾಶ ಆಗಿದೆ. ತನಿಖೆ ನ್ಯಾಯಾಂಗ ತನಿಖೆಗೆ ಅದರದೇ ಆದ ಪ್ರಕ್ರಿಯೆಗಳಿವೆ. ಸತ್ಯಾನ್ವೇಷಣೆಗೆ ಭಾಳ ಕಠಿಣ ಮಾರ್ಗವಿದೆ ನ್ಯಾಯಾಲಯಗಳಲ್ಲಿ, ಅದು ಶುದ್ಧ ಮನಸ್ಸಿನಿಂದ ನಡೀತಾ ಇದೆ. ಅದಕ್ಕೆ ಈ ವಿರೋಧ ಪಕ್ಷದವರು ಸಹಕರಿಸ್ತೀರಾ? ಆ ಪತ್ರದ ಬಗ್ಗೆನೇ ಟೀಕೆ ಮಾಡ್ಕೊಳ್ತಾ ಇರೋದು, ಅದು ಸ್ಥಳೀಯ ಶಾಸಕರುಗಳು. ಅದು ಅವರು ಬೇಕು ಬೇಡ ಅವ್ರ ಅನಿಸಿಕೆ ವೈಯಕ್ತಿಕ, ಇಟ್ ಈಸ್ ಪರ್ಸನಲ್ ರೈಟ್, ಇಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಅಶ್ಯೂರ್ಡ್ ಪರ್ಸನಲ್ ರೈಟ್. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಇಲ್ಲ, ಅದನ್ನ ಅಂಗೀಕಾರ ಮಾಡೋದು ಪ್ರಾಧಿಕಾರದ ಅಧ್ಯಕ್ಷರು. ಅದು ಅವರ ಅಜನ್ಮ ಹಕ್ಕು, ಬೇಕು ಬೇಡ ಅಂತ ಹೇಳೋದು ಅದು ಅಜನ್ಮ ಹಕ್ಕು. ಇದು ಕ್ರೋಧಿ ನಾಮ ಸಂವತ್ಸರ, ಕೋಪಕ್ಕೆ ಅವರೇ ಅನುಭವಿಸ್ತಾರೆ. ಇದು ಚುನಾವಣಾ ತಂತ್ರಕ್ಕೋಸ್ಕರ ಸಿದ್ದರಾಮಯ್ಯನ ಬಲಿಪಶು ಮಾಡೋಕ್ಕೆ, ಅದು ಅವರ ಮನೆ ಕುಟುಂಬದ ಮಹಿಳೆ. ಆ ಮಹಿಳೆಯನ್ನು ನಾವು ಎಲ್ಲೋ ಯಾವತ್ತೂ ನೋಡಿಲ್ಲ. ಇವತ್ತು ಮಹಿಳೆ ಈ ಥರ ಬಂದು ಬೀದಿಗೆ ನಿಲ್ಲಿಸಿರೋದು ಈ ವಿರೋಧ ಪಕ್ಷದವರು ಅಂತ ನಾನು ಹೇಳ್ತೀನಿ. ಅದು ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡೋದಕ್ಕೆ ವಿರೋಧ ಪಕ್ಷಗಳ ಹುನ್ನಾರ. ಅದರಲ್ಲೂ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ ಅಂತ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಪ್ರಚಾರಕ್ಕೆ ಈ ತೇಜೋವಧೆನ ಬಳಸ್ಕೊಳ್ಳೋದಕ್ಕೆ ಮಾಡಿರುವ ಕುತಂತ್ರ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಮಾಧ್ಯಮದಲ್ಲಿ ಹರಿದಾಡಿರೋದು ಅವರ ಅನಿಸಿಕೆ. ಅವರು ಆಯುಕ್ತರಿಗೆ, ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ನೀಡಿದ್ದಾರೆ. ಅವರ ಬೇಕು ಬೇಡ ಅವರ ವೈಯಕ್ತಿಕ ಹಕ್ಕು. ಅವರು ಏನು ಬೇಕಾದರೂ ಕೇಳ್ಬೋದು ಅಥವಾ ಏನು ಬೇಕಾದರೂ ಬೇಡ ಅನ್ಬೋದು. ಅದು ಅವರ ಕುಟುಂಬಕ್ಕೆ ತೇಜೋವಧೆ ಆಗುವ ಸನ್ನಿವೇಶದಲ್ಲಿ ಅಂತಹ ಪತ್ರ ಪ್ರತಿಯೊಬ್ಬ ಮಹಿಳೆಯೂ ನೀಡ್ತಾರೆ. ಆ ಪತ್ರದಲ್ಲಿ ಅವರು ಹೇಳಿರೋ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವ ಎಲ್ಲ ಅವ್ಯವಹಾರಗಳ ಬಗ್ಗೆನೂ ತನಿಖೆ ಮಾಡಬೇಕು ಅಂತ ಪ್ರಾಧಿಕಾರದ ಆಯುಕ್ತರಿಗೂ ಒತ್ತಾಯ ಮಾಡಿದ್ದಾರೆ. ಮತ್ತು ಅವರ ಪತಿ ಸಿದ್ದರಾಮಯ್ಯನವ್ರಿಗೂ ಒತ್ತಾಯ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಅವ್ರ ಪತ್ನಿ ಅವ್ರಿಗೆ ನಮ್ಮ ಯಜಮಾನರಿಗೆ ಏನು ಇದಾಗಬಾರ್ದು ಅಂತ ಭಾವನಾತ್ಮಕವಾಗಿ ಅವರ ನಿವೇಶನ ವಾಪಸ್ ಕೊಟ್ಟಿದ್ದಾರೆ. ಮಾಡಿರೋದಂಥದ್ದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅವರ ಪತ್ನಿಯಾದ ಪಾರ್ವತಮ್ಮನವರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾದ ಪಾರ್ವತಿ ಮೇಡಮ್ ಅವರು ಈ ಮೂಡ ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರತಕ್ಕಂಥ ಒಂದು ರಾಧಾಂತ ಏನಿದೆ ಬಿ ಜೆ ಪಿ ಜೆ ಡಿ ಎಸ್ನವರು ಅದ್ರ ಬಗ್ಗೆ ಏನು ಪುಕಾರ್ಗಳನ್ನ ಹಬ್ಬಿಸಿ ಯಾವತ್ತೂ ಕೂಡ ಯಾವುದೇ ಒಂದು ಹಗರಣಗಳಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕನೂ ಇಲ್ಲದೇ ಆಡಳಿತ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ನನಗೆ ಕಾನೂನಾತ್ಮಕವಾಗಿ, ನಾನು ಈಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಕಾನೂನಾತ್ಮಕವಾಗಿ ಬಂದಂಥ ನನ್ನ ಅಣ್ಣನಿಂದ ದಾನವಾಗಿ ಬಂದಂಥ ಸೈಟ್ಗಳನ್ನ ಮೂಡಾದವರು ವಿತೌಟ್ ಪರ್ಮಿಷನ್ನು ಅವರು ಅಕ್ವೈರ್ ಮಾಡ್ಕೊಂಡಾಗ
ಅದಕ್ಕೆ ಪರಿಹಾರವಾಗಿ ಅವರು ಮಾಡಿದ್ದಂಥ ತಪ್ಪಿಗೆ ಪರಿಹಾರವಾಗಿ ಮೂಡಾದವರೇ ಅವ್ರು ಕೊಟ್ಟಿರ್ತಕ್ಕಂಥ ಸೈಟಿಗೆ ಸಂಬಂಧಪಟ್ಟಂತೆ ಏನಿದೆ 14 ಸೈಟ್ ಕೊಟ್ಟಿದ್ದರು. ಆ ಸೈಟನ್ನು ಇವರು ಹಗರಣ ಅಂತ ಬಿಂಬಿಸಿದ್ರಲ್ಲ, ನಿಜಕ್ಕೂ ಇದು ಎಂಥ ದುರಂತ ಅಂತ ಹೇಳಿದ್ರೆ ಮನಸ್ಸಿಗೆ ಭಾಳ ನೋವಾಗ್ತದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಅವರ ಮಗ MLA ಅವ್ರಿಗೂ ಗೊತ್ತಿಲ್ಲ. ಇದು ನನ್ನ ಅವರು ಪತ್ರ ಬರೆದಿರೋ ಪ್ರಕಾರ ವಾಲಂಟ್ರಿ ಪತ್ರ ಬರೆದಿದ್ದಾರೆ ಅವರು ಮೂಡಕ್ಕೆ ಅಂಥೇಳಿ. ಪತ್ರದಲ್ಲಿ ನಿಜಕ್ಕೂ ಕೂಡ ಯಾವ ರೀತಿ ಒಳ್ಳೆಯ ಜನರು ಇವತ್ತಿನ ದಿನದಲ್ಲಿ ಈ ರಾಜಕೀಯ ಈ ವಾತಾವರಣದಲ್ಲಿ ಇರತಕ್ಕಂಥದ್ದು ಭಾಳ ನೊಂದು ಪತ್ರ ಬರೆದಿದ್ದಾರೆ ಅವರು ನೋಡಿ. ಅದಕ್ಕೆ ಸಂಬಂಧಪಟ್ಟಂಥ ತನಿಖೆಗಳಾಗ್ತಾ ಇದೆ, ಅದು ಒಂದು ಭಾಗ. ಆದರೆ ಅವರು ಈಗೇನು ನನ್ನ ಪ್ರಕಾರ ನಾನೊಬ್ಬ ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ಅವರು ಅದನ್ನೇನು ವಾಪಸ್ ಮಾಡುವಂಥ ಅನಿವಾರ್ಯತೆ ಇರಲಿಲ್ಲ. ಸಿದ್ದರಾಮಯ್ಯನವರ ಪತ್ನಿಯವ್ರನ್ನ ಯಾರೂ ಕೂಡ ಈ ರಾಜ್ಯದಲ್ಲಿ ನೋಡೇ ಇಲ್ಲ, ಯಾವ ಒಂದು ಕಾರ್ಯಕ್ರಮದಲ್ಲಿ ಆಗಲಿ ಎಲ್ಲೇ ಆಗಲಿ. ಮತ್ತು ಅವರು ಎಂದೂ ಕೂಡ ನನ್ನ ಪತಿ ವಿರೋಧ ಪಕ್ಷದ ನಾಯಕ MLA ಮಂತ್ರಿ ಅಂತ ಎಲ್ಲೂ ಕೂಡ ಒಂದು ಅವಕಾಶಗಳನ್ನ ಬಳಸ್ತವರಲ್ಲ. ನಾನೇ ನೋಡಿದ ಮಟ್ಟಿಗೆ ಚಾಮುಂಡಿ ಬೆಟ್ಟದಲ್ಲಿ ಅವರು ಸಾರ್ವಜನಿಕರ ಮಧ್ಯೆ ಲೈನ್ಗೆ ಹೋಗಿ ನಿಂತು ಪೂಜೆ ಮಾಡಿಸ್ತಕ್ಕಂಥದ್ದು ಅಪರೂಪ. ಇಂಥವರೆಲ್ಲ ರಾಜಕಾರಣದಲ್ಲಿ ಅಂಥವರು ಅಂಥವರ ಆ ರೀತಿ ನಡ್ಕೊಳ್ತಕ್ಕಂಥವ್ರು ಇವತ್ತಿನ ದಿನಮಾನಗಳಲ್ಲಿ ಭಾಳ ಕಡಿಮೆ ಇದೆ. ಪಾಪ ಅಮ್ಮ ಅವರು ಭಾಳ ನೊಂದು ಈ ನನ್ನ 14 ಸೈಟ್ಗಳಿಂದ ಅವರ ರಾಜಕೀಯ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋದೇ ಆದರೆ ನನಗೆ ಈ ಸೈಟೇ ಬೇಡ ಅಂತೇಳಿ ಅವರೇ ವಾಲಂಟ್ರಿಯಾಗಿ ಬರೆದಿರ್ತಕ್ಕಂಥದ್ದು. ನಾನು ಅವರ ಪಾರದರ್ಶಕತೆ ಮತ್ತು ಅವ್ರ ತೀರ್ಮಾನವನ್ನು ಅತ್ಯಂತ ಆತ್ಮ ಸಂತೋಷದಿಂದ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಅವ್ರು ಮಾದರಿಯಾಗಿದ್ದಾರೆ, ಅವ್ರನ್ನ ನೋಡಿ ಎಂದೂ ಕೂಡ ರಾಜಕೀಯ ಮಾತಾಡದೇ ಇದ್ದವ್ರನ್ನ ಅವ್ರನ್ನೂ ಹೇಳಕ್ಕೆ ತಂದ್ರಲ್ಲ, ಪಾಪ ಅವರು A2 ಆಗಿದ್ದಾರೆ. ಇದು ಭಾಳ ನೋವಾಗುವಂಥ ವಿಚಾರ. ಉತ್ತಮವಾದ ನಿರ್ಧಾರ ತಗೊಂಡು ರಾಜ್ಯದಲ್ಲಿ ಮಾದರಿಯಾಗಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಸರ್, ಇವತ್ತು ನಮ್ಮ ಇವರವರ ವಿಶೇಷ ಅವ್ರ ಬಗ್ಗೆ ಎಲ್ಲೋ ನೋಡಿಲ್ಲ, ಆದರೆ ಇವತ್ತು ವಿಷಯ ಹೇಳಿದ್ರು ಅವರು ಅತಿಯಾಗಿ ದೊಡ್ಡ ಆದರೂ ಕೊಡಬಾರ್ದಾಗಿತ್ತು. ಯಾಕೆ ಅಂತಂದರೆ ನಿಜವಾಗ್ಲೂ ಅವ್ರೇನು ಇರ್ತಕ್ಕಂಥಲ್ಲ, ಅವರು ಹಣ್ಣಿಂದ ಬಂದಿರೋ ಸೈಟು ಇವ್ರಿಗೆ ತಾನುವಾಗಿ ಬರೆದಿರೋದು ಅಂತಿರಲು ಬೇಡ. ನಮ್ಮ ಯಜಮಾನರ ಮೇಲೆ ಇಷ್ಟು 40 ವರ್ಷದಿಂದ ಯಾವುದು ಕಳಂಕ ಬಂದಿಲ್ಲ, ಇವತ್ತಿನ ದಿವಸ ಕಳಂಕ ಬಂದಿದೆ. ಆ ಕಳಂಕ ಅಳಿಸ್ಬೇಕು ಅಂತ ಆ ಸೈಟ್ ದಾನ ಮಾಡಿದರೆ ಇವತ್ತು ನಮ್ಮೆಲ್ಲ ಹೆಮ್ಮೆ ಪಡಬೇಕು. ನಿಜವಾಗ್ಲೂ ಅವರು ಒಂದು ಮಾತಾಗಿ ಅಂತೂ ಹೇಳಬೇಕು ಪತ್ನಿಗೋಸ್ಕರ. ಅವರು ಶ್ರೀರಾಮಚಂದ್ರನಿಗೋಸ್ಕರ ಸೀತಾದೇವಿ ಏನು ಮಾಡಿದ್ದಾರೆ ಮಾಡಿದ್ದಾರೆ ಸರ್. ಇಷ್ಟಲ್ಲಿ ಇಡೀ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ತಡೆಯಕೊಂಡ್ರು ಇಂಥವ್ರು ಯಾರು ಸಿಕ್ಕಲ್ಲ. ಶ್ರೀಮತಿ ಪಾರ್ವತಮ್ಮ ಅವ್ರ ಥರದವರು ಸಿಕ್ಕಲ್ಲ, ಸಿದ್ದರಾಮಯ್ಯ ತಾಯಿ ಅವ್ರದ್ದವರು ಸಿಕ್ಕಲ್ಲ. ಇವತ್ತು ಇಡೀ ಇಂಥವ್ರು ಸಿಕ್ಕಬೇಕಾದ್ರೆ ಇನ್ನು ಮುಂದೆ ಹುಟ್ಟಲ್ಲ, ಇಂದು ಹುಟ್ಟಿಲ್ಲ ಅಂಥವ್ರು ಇವತ್ತು ದಿವಸ ಅವರು ಅವ್ರ ಪತಿಗೋಸ್ಕರ ನನ್ನ ಸ್ವಂತ ನಮ್ಮ ಅಪ್ಪನ ಮನ ಕೊಟ್ಟಿದ್ದ ಆಸ್ತಿನ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ನಾವು ಹೆಮ್ಮೆ ಪಡಬೇಕಾದ ವಿಚಾರ.